ಫ್ಯಾಮಿಲಿ ಕಣ್ರಿ, ನಾನು ನಮ್ಮ ಯಜಮಾನ್ರು ನಮ್ಮ ಅತ್ತೆ ನಮ್ಮ ಮಕ್ಳ ವಿಷಯ ಯಾಕೆ ಹೇಳ್ತೀರ ಬಿಡಿ. ಅಲ್ಲಿ ನಮ್ಮ ಅತ್ತೆ ನನ್ನ ಗಂಡನ ಒಂದು ಕೆಟ್ಟದಾಗಿರೋ ಹೆಸರು ಕೊಟ್ಟವ್ರೆ ಅಪ್ಪ ಅಣ್ಣ ಅಂತ, ಮುಂದೆಗಡೆಯಿಂದ ಅಪ್ಪ ಅಂತ ಕರೀಲೋ ಹಿಂದೆಗಡೆಯಿಂದ ಅಣ್ಣ ಅಂತ ಕರೀಲೋ, ಈಗ ಅಪ್ಪ ಮಕ್ಕಳೇತವೆ ಸ್ವಾಮಿ. ಅಯ್ಯೋ, ಅದಕ್ಕೆ ಇದೇ ವಿರಹ ವೇದನಲ್ಲಿ ನಾವು ಯಾವಾಗ್ಲೂ ಒಂದು ಡೈಲಾಗ್ ನಾಗ ಹೇಳ್ಕೊತಾನೆ ಇರ್ತೀವಿ. ಏನ್ ಡೈಲಾಗ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ, ಅಷ್ಟೊಂದಿಲ್ಲ, ಆಶ್ಚರ್ಯ ಬರ್ಬಿಡಿ ಬಿಡಿ. ದೇವಾ, ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ, ಆಮೇಲೆ ನನ್ನ ನಾಟ ಸಾಮಾನು ಕಳ್ಕೊಂಡೆ, ಲೈಟ್ ನನ್ನ ಯೌವನನ್ನು ಕಳ್ಕೊಂಡೆ, ಈಗ ನನ್ನ ಬಾಯ್ ಫ್ರೆಂಡ್ ಕಳ್ಕೊಂಡಿದ್ದೀರಿ, ನಮ್ಮ ಮತ್ತೆ ಇನ್ನು ಕಣ್ಣಕ್ ಬಿದ್ದಿಲ್ವ ಗೋವಿಂದ? ಅಸಹ್ಯ ಮಾಡ್ತಿದ್ದ
ಏನ್ ಮಾಡ್ಕೋಬೇಕು? ಪ್ರಸ್ತಾವ ಮುಂದಾಗಡೆ ಅಸಹ್ಯ ಮಾಡಿದ್ರೆ ಪ್ರೆಸ್ ಮಾಡ್ಬಿಡ್ತಾರೆ. ನೀನ್ ಬಾಯಿ ಮಾಡಕ್ಕ ನೀನ್ ಬಾಯಿ ಗರ್ಭಯ ಸುಡ ಅಲ್ಲಕನೆ ಅಸಹ್ಯದಲ್ಲಿ ಸ್ಮಾಗ ಬಿಗ್ಗು ಅಂತ ಬರೀರ್ತದ ಸಹಾಯ ಅಂತ ಬಾಯಿ ಬಿಟ್ಟಿರೋ ಮಾಡ್ತಾರೆ. ಏನ್ ಮಾಡ್ಬೇಕು? ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ನೀನು ಹೋಗಕ್ ಆಗೋದಿಲ್ಲ. ದೂರ ದೂರ ಅಲ್ಲ, ನೀನ್ ಬಾಯ್ ಮಾಡಕ್ ಅದು ಇಂಗ್ಲಿಷ್ ಬರೈತೆ. ನನ್ ಇಂಗ್ಲಿಷ್ ಬರಕಿಲ್ಲ. ಹೇಳಿಲ್ಲ, ನನಗ್ ಬಂದಿರ್ಲಿಲ್ಲ. ಐ'ಮ್ ಆಸ್ಕಿಂಗ್ ಯು ಅಡ್ರೆಸ್. ಅಶೋಕ ಭವನ. ಭವನ ಅಲ್ಲ ಅವಳು, ಭವನ. ಅಶೋಕ ಭವನ ಇದು ಈಗ ನೆಟ್ ಹೋಗ್ಬಿಟ್ಟು ಟೇಕ್ ರೈಟ್ ನಾವ್ ಹಳ್ಳಿಗೆಲ್ಲ ಒತ್ತರ ಎದ್ದೆಡ್ಕೆ ಹೋಗ್ಬಿಡ್ತೀವಿ ಮೀಟಿಂಗ್. ಸಂಜೆ ತನಕ ಮೀಟಿಂಗ್ ಗೀಟಿಂಗ್ ಇಲ್ಲ. ಮೀಟಿಂಗ್ ಮಾಡೋದ ಬೆಸ್ಟ್ ರೆಕಾರ್ಡ್ ಮಾಡ್ತಾರೆ. ಊಟ ಮಾಡಿ ಸಭೆ ಎಲ್ಲ ಹುಡುಗೆ ಕೂತ್ಕೊಂಡ್ ಮಾತಾಡೋದು ಅದಕ್ಕೆ ಮೀಟಿಂಗ್ ಬಂದ. ಕಾಮಿಡಿ ಕಿಲಾಡಿ ಸೀಸನ್ 2 ಬರ್ತಾ ಇದೆ, ಅದರ ಮೀಟಿಂಗ್ ಗೆ ನಾವು ಹೋಗ್ಬೇಕು. ಇನ್ ಯಾಕೆ ಅರ್ಧ ಹೋಗ್ತಾವ? ಒಲೆ ಕೂಡ ಆಯ್ತು, ಹೋಗ. ಸರಿ, ಪಾರಿನಲ್ಲಿ ಇರ್ತೀರಲ್ಲ, ಬೆಳಗ್ಗೆ ಒಂದು ಎದ್ದೆಟ್ಟಿ ಏನ್ ಮಾಡ್ತೀರಿ? ಬ್ರಷ್ ಉರಿಯಕ್ಕೆ ಇವಾಗ ಟಿಶ್ಯೂ ಪೇಪರ್ ಮಾಡ್ತಾರೆ ಅನ್ಕೊಂಡಿದ್ದೆ. ಅಲ್ಲೂ ನಾವ್ ಇದ್ದೆ ಹೊಂಗೆ ಕೊನೆ ಕೊಂಗೆ ಕನ ಕಿತ್ಕೊಂಡು ತಿಕ್ಕ ಹಾಕೊಂಡ್ಬಿಡ್ತೀವಿ. ಏನೂ ಆಗೋದಿಲ್ಲ ನಮ್ಗೆ. ನನ್ನ ಹತ್ರ ಫೋರ್ ವೀಲರ್ ಐತೆ. ಮೊದಲನೇದಾಗಿ ಈ ಕಾಮಿಡಿ ಕಿಲಾಡಿ ಸೀಸನ್ 1 ಜನಮಾನಸಕ್ಕೆ ತುಂಬ ಇಷ್ಟ ಆಗಿ ಒಂದು ಒಂದು ದೊಡ್ಡ ಚಿತ್ರ ಬಿಡುಗಡೆಗೆ ತಯಾರಾದಾಗ ಯಾವ ಉತ್ಸಾಹ ಇರುತ್ತೆ ಆ ಥರ ಈ ಒಂದು ಕಾರ್ಯಕ್ರಮ ಅಷ್ಟು ಉತ್ಸಾಹನ ಮೂಡಿಸಿದೆ. ಅದಕ್ಕೆ ನಾನು ಎಲ್ಲ ಪ್ರೇಕ್ಷಕರಿಗೆ ನನ್ನ ಹೃದಯ ಅಂತರಾಳದಿಂದ ನನ್ನ ನಮನನ ಅರ್ಪಿಸ್ತೇನೆ ನೀವು ಈ ಕಾರ್ಯಕ್ರಮನ ಒಪ್ಪಿದ್ದಕ್ಕೆ. ಎರಡನೇದಾಗಿ ಜಿ ಟಿ ವಿ ಅವರ ಪರಿಕಲ್ಪನೆ ಇದು. ಇದು ಅವರು ನಮಗೆ ಕೊಟ್ಟಂಥ ಒಂದು ಆಪರ್ಚುನಿಟಿ. ನನ್ನ ಮತ್ತು ಭಟ್ರು ಮತ್ತು ರಕ್ಷಿತಾ ಅವರ ಕೆಲಸ ಅಲ್ಲಿ ಆ್ಯಕ್ಟ್ ಮಾಡೋವಂಥ ಮಕ್ಕಳ ಪಾತ್ರನ ವಿಶ್ಲೇಷಣೆ ಮಾಡೋವಂಥದ್ದು.